ಚುನಾವಣೆ ಸರ್ ಅಧ್ಯಕ್ಷರಾದ್ರೆ ಮೊದಲು ಅಧ್ಯಕ್ಷ ಆದ್ಮೇಲೆ ಹೌದು ಜಿಲ್ಲಾಧ್ಯಕ್ಷ ಆದ್ಮೇಲೆ ಒಳ್ಳೆ ಬಹಳ ಖುಷಿ ಕೊಡ್ತಾ ಇದೆ. ದೇಶಕ್ಕಾಗಿ ನಡೆದಂತಹ ಚುನಾವಣೆ ನಿರೀಕ್ಷೆಗೂ ಮೀರಿದಂತ ಕೆಲವು, ಇದು ನಾನು ಪ್ರಾಮಾಣಿಕವಾಗಿ ಒಪ್ಕೊಳ್ತೇನೆ. ನಮ್ಮ ನಿರೀಕ್ಷೆ ಇದ್ದದ್ದು 1 ಲಕ್ಷದಿಂದ 1.5 ಲಕ್ಷಕ್ಕೆ ಗೆಲ್ತೇವೆ ಅಂತ ಹೇಳುವಂತ ನಿರೀಕ್ಷೆ ಇತ್ತು. ಆದ್ರೆ ಮತ್ತೂ 1 ಲಕ್ಷ ಅದಕ್ಕೆ ಆಡ್ ಆಗಿ ಇವತ್ತು 2.5 ಲಕ್ಷ ಮತಗಳ ಅಂತರದಿಂದ ಏನ್ ನಾವು ಗೆದ್ದಿದ್ದೇವೆ. ನಮ್ಮ ಮಲೆನಾಡು ಭಾಗದ ಮತದಾರರು ಮತ್ತೆ ಕರಾವಳಿ ಭಾಗದ ಮತದಾರರು ಸರ್ವರಿಗೂ ನಾನು ಈ ನೆಲೆಯಲ್ಲಿ ಅಭಿನಂದನೆ ಸಲ್ಲಿಸಿ ಇಚ್ಛಪಡ್ತೇನೆ. 1.5 ಲಕ್ಷ ಹೇಗೆ ಲೀಡ್ ಆಯ್ತು ಅಂತ ಅನ್ಸುತ್ತೆ? ಮೋದಿ ಅವರ ಪ್ರಭಾವ ತುಂಬಾ ಕೆಲಸ ಮಾಡಿದೆ, ಮತ್ತೆ ನಮ್ಮ ಅಭ್ಯರ್ಥಿಯ ಸರಳತೆ ಅದು ಅಷ್ಟೇ ಕೆಲಸ ಮಾಡಿದೆ. ಮೋದಿ ಅವರದ್ದು ಏನು ಒಂದು ಹವಾ ಇತ್ತು ಅಷ್ಟೇ ನಮ್ಮ ಶ್ರೀನಿವಾಸ ಪೂಜಾರಿ ಅವರ ಹವಾ ಕೂಡ ಇತ್ತು. ಅವರ ಸರಳತೆ ಈ ಚುನಾವಣೆಯಲ್ಲಿ ತುಂಬಾ ಕೆಲಸ ಮಾಡಿದೆ. ಮೋದಿ ಹವಾ ಕಡಿಮೆ ಆಗಿದೆ ದೇಶದಲ್ಲಿ? ದೇಶದ ಕತೆ ಅದು ಬೇರೆ 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 ನೆಲೆಯಲ್ಲಿ ಲೆಕ್ಕಾಚಾರ ಆಗುವಂತದ್ದು. ಆದ್ರೆ ನಮ್ಮ ಭಾಗದಲ್ಲಂತೂ ಅವರ ಹವಾ ಖಂಡಿತ ಇದ್ದೇ ಇತ್ತು. ಇಲ್ಲದಿದ್ರೆ ನಾವು ಇಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಗೆ ಲೀಡ್ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಸರ್ ರಾಜ್ಯ ಮಟ್ಟದಲ್ಲಿ ಬಿಜೆಪಿ ಜೊತೆ ಬಿಜೆಪಿ ಜೆಡಿಎಸ್ ಜೊತೆ ಮೈತ್ರಿ ಮಾಡ್ಕೊಂಡಿರೋ ಸಾಯ್ತಾ? ಅದು ಹಿರಿಯವರ ನಿರ್ಧಾರ. ಯಾಕಂದ್ರೆ ಲಾಸ್ಟ್ ಟೈಮ್ 25 out of 28 ಇತ್ತು. ಈಗ ಕಳೆದ ಬಾರಿ ಮತ್ತೆ ಈ ಬಾರಿ ಹೋಲಿಕೆಯಲ್ಲಿ ಚುನಾವಣೆ ಮಾಡ್ಲಿಕ್ಕೆ ಆಗುದಿಲ್ಲ, ಮತ್ತೆ ಅದೊಂದು ಮಾನದಂಡವೂ ಅಲ್ಲ. ಪ್ರತಿ ಚುನಾವಣೆಯಲ್ಲಿ ಬೇರೆ ಬೇರೆ ಆದಂತ ಸಂದರ್ಭಗಳು ಇರ್ತದೆ. ಆ ಸಂದರ್ಭಕ್ಕೆ ಅನುಗುಣವಾಗಿ ಮತದಾರರು ಮತದಾನವನ್ನ ಮಾಡ್ತಾನೆ. ಇಲ್ಲಿ ಅಭ್ಯರ್ಥಿಯ ವರ್ಚಸ್ಸು, ಪಕ್ಷದ ವರ್ಚಸ್ಸು, ನಮ್ಮ ಅಭಿವೃದ್ಧಿಗಳು, ನಮ್ಮ ಸಾಧನೆಗಳೆಲ್ಲವೂ ಲೆಕ್ಕಾಚಾರಕ್ಕೆ ಬರ್ತದೆ. ಹಾಗಾಗಿ ಈ ಹಿಂದಷ್ಟಿತ್ತು, ಈಗ ಕಡಿಮೆ ಬಂದಿದ್ದೇವೆ. ನೋಡಿ, ಹಿಂದೆ ನಾವು ಅಧಿಕಾರದಲ್ಲಿ ಇತ್ತು, ಈಗ ಕಾಂಗ್ರೆಸ್ ಅವರು ಅಧಿಕಾರದಲ್ಲಿದ್ದಾರೆ, ಅದರಲ್ಲೂ ಒಂದು ಸಮ್ ಪರ್ಸೆಂಟೇಜ್ ಅವರಿಗೆ ಲಾಭ ಇರ್ತದೆ. ಹಾಗಾಗಿ ಇದೊಂದು ದೊಡ್ಡ ಸಾಧನೆ. ನಾವು ಇವತ್ತೇನು 16+2 ಜೆಡಿಎಸ್ ಆಸ್ಪಾಸ್ 19 ಕೇಂದ್ರದಲ್ಲಿ ನೀವೇ ಅಧಿಕಾರದಲ್ಲಿ ಇದ್ದೀರಾ? ಅಲ್ಲ, ಅದೇ ಅದು ಕೇಂದ್ರದ ಮತ್ತೆ ರಾಜ್ಯದ ರಾಜಕಾರಣಗಳು ಬೇರೆ ಇರ್ತದೆ. ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇದ್ದಾಗಿಯೂ ಕೂಡ ನಾವು ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಸೀಟನ್ನು ಪಡ್ಕೊಂಡಿದ್ದೇವೆ. ಕೇಂದ್ರದಲ್ಲಿ ನೀವು ಇದ್ರಿಲ್ಲ ಕಡಿಮೆ ಬಂದು ಕೇಳಿದ್ರೆ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ. ಬೇರೆ ಬೇರೆ ಸಂದರ್ಭಗಳು ಚುನಾವಣೆ ಕೆಲಸ ಮಾಡ್ತಾರೆ. ಉಡುಪಿ ಜಿಲ್ಲೆ ಕಳೆದ ವಿಧಾನಸಭಾ ಚುನಾವಣೆ ಹೋಲಿಸಿದ್ರೆ ಜಾಸ್ತಿ ಆಗಿದೆ. ಅದ ಲೆಕ್ಕಾಚಾರವನ್ನ ನೋಡ್ಬೇಕು. ಕಳೆದ ಬಾರಿ ಇದ್ದಂತಹ ಲೀಡ್ 3.5 ಲಕ್ಷ, ಈ ಬಾರಿ 2.5 ಲಕ್ಷ ಇದೆ. ಕಳೆದ ಬಾರಿ ಅಭ್ಯರ್ಥಿ ವಿರೋಧಿ ನಮ್ಮ ವಿರೋಧ ಅಭ್ಯರ್ಥಿ ಅವರು ಜೆಡಿಎಸ್ ಮತ್ತು ಕಾಂಗ್ರೆಸ್ ಹೊಂದಾಣಿಕೆ ಅಂತ ಹೇಳಿದ್ದದ್ದು ಅದೆಲ್ಲ ಕಾಂಗ್ರೆಸ್ನ ಮತದಾರರಿಗೆ ಸ್ವಲ್ಪ ಸಂಕೋಚ ಮುಜುಗರ ಆಗಿತ್ತು, ಯಾವ ಯಾರಿಗೆ ಓಟ್ ಹಾಕ್ಬೇಕಂತ ಹೇಳಿ. ಬಟ್ ಈ ಬಾರಿ ಹಾಗಿರ್ಲಿಲ್ಲ. ಪ್ರಭಾವಿ ಕಾಂಗ್ರೆಸ್ ಅಭ್ಯರ್ಥಿ ಇದ್ದಾಗಿಯೂ ಕೂಡ ನಮ್ಗೆ ಇಷ್ಟು ದೊಡ್ಡ ಅಂತರದಲ್ಲಿ ಏನು ನಾವು ಮತವನ್ನು ಪಡೆದಿದ್ದೇವೆ, ಇದು ನಮ್ಮ ಸಾಧನೆ ಅಂತ ಹೇಳಿ ನಾನು ಹೇಳಲಿಕ್ಕೆ. 3,90,000 ಐ ತಿಂಕ್ ಅಷ್ಟು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನೀವು ಪಡ್ಕೊಂಡಿದ್ದೀರಿ. ಸಾಧಾರಣ 1,50,000 ತನಕ ಮೈನಸ್ ಆಗಿದೆ ಈ ಬಾರಿ. ಅಲ್ಲ, ಅದೇ ಹೇಳಿದಲ್ಲ, ನಿಂತಿರೋ ಕಾರಣಕ್ಕೆ. ಅಲ್ಲ, ಅದೇ ಹೇಳಿದಲ್ಲ, ಕಳೆದ ಬಾರಿಯ ಅಭ್ಯರ್ಥಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ನ ಹೊಂದಾಣಿಕೆ ಅಭ್ಯರ್ಥಿ ಅಂತ ಹೇಳಿ ಅವರೇ ಬಿಂಬಿಸಲ್ಲ. ಅದು ಬೇರೆ, ಇದು ಬೇರೆ. ಕಳೆದ ಬಾರಿ ವ್ಯಕ್ತಿಯ ನಡುವೆ ಆದಂತ ಹೊಂದಾಣಿಕೆ, ಪಕ್ಷದ ಹೊಂದಾಣಿಕೆ ಅಲ್ಲ. ಅದು ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಇರಲಿಲ್ಲ, ಜೆಡಿಎಸ್ ಅಭ್ಯರ್ಥಿ ಇದ್ದದ್ದು. ಸಾಂಪ್ರದಾಯಿಕ ಕಾಂಗ್ರೆಸ್ ನ ಮತದಾರರು ಅವರ ಚಿಹ್ನೆ ಇದ್ರೆ ಮಾತ್ರ ಮತ ಹಾಕ್ತಾರೆ ಹೊರತು ಬೇರೆ ಚಿಹ್ನೆಗೆ ಅವ್ರು ಮತ ಹಾಕುದಿಲ್ಲ. ಹಾಗಾಗಿ ಈ ಬಾರಿ ಪ್ರಭಾವಿ ಅಭ್ಯರ್ಥಿ ಎದುರೆ ನಾವು 2.5 ಲಕ್ಷ ಮತವನ್ನ ಪಡೆದಿದ್ದೇವೆ ಅಂತ ಹೇಳಿದ್ರೆ ದೊಡ್ಡ ಸಾಧನೆ ಅಂತ ಹೇಳಿ ಒಪ್ಕೊಳ್ಳಬೇಕಾಗ್ತದೆ. ಜನಸಾಮಾನ್ಯರು ಅದನ್ನ ಒಪ್ತಾರೆ. ನನ್ನ ವೈಯಕ್ತಿಕ ನೆಲೆಯಲ್ಲಿ ಪ್ಲಸ್ ಪಾಯಿಂಟ್ ಮೈನಸ್ ಪಾಯಿಂಟ್ ನಾ ಹೇಳುದಿಲ್ಲ. ಆದ್ರೆ ನನಗೆ ಖುಷಿ ಇದೆ, ನಾನು ಅಧ್ಯಕ್ಷನಾಗಿ ಆದ ಮೇಲೆ ನಡೆದಂತ ಪ್ರಥಮ ಚುನಾವಣೆ, ಈ ಚುನಾವಣೆ ನನಗೆ ತುಂಬಾ ಖುಷಿಯನ್ನ ಕೊಟ್ಟಿದೆ. ವಿಧಾನ ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ನಿನ್ನೆಷ್ಟು ಚುನಾವಣೆ ಆಗಿದೆ, ರಘುಪತಿ ಭಟ್ರನ್ನ ನೀವು ವಿಚಾರಣೆ ಮಾಡಿದ್ರೆ ಅವ್ರು ಸ್ಪರ್ಧೆಗಿಳಿದಿದ್ದಾರೆ, ಅವರು ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ. ನಾವು ನಮ್ಮ ಅಭ್ಯರ್ಥಿ ಧನಂಜಯ ಸರ್ಜೆ ಅವರು ಗೆಲ್ತಾರೆ ಅನ್ನುವಂತ ನಿರೀಕ್ಷೆಯಲ್ಲಿ ನಾವು ಇದ್ದೇವೆ. ಎಲೆಕ್ಷನ್ ಆದ ಮೇಲೆ ಪ್ರತಿಯೊಬ್ಬರು ಕೂಡ ತಾವೇ ಗೆಲ್ತೇವೆ ಅನ್ನುವಂತ ಹುಮ್ಮಸ್ನಲ್ಲಿ ಇರ್ತಾರೆ. ಫಲಿತಾಂಶ ಬಂದ ಮೇಲೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದು ಗೊತ್ತಾಗ್ತದೆ. ಉಚ್ಚಾಟನೆ ಮಾಡುವ ಕೆಲಸ ತುಂಬಾ ಆಗ್ತಾ ಇದೆ ಈ ಭಾಗದಲ್ಲಿ ಬಿಜೆಪಿ. ಇಲ್ಲ, ಈ ಭಾಗದಲ್ಲಿ ಅಂತ ಹೇಳಿ ಅದು ಪಕ್ಷದ ನಿಯಮ. ಯಾರು ಪಕ್ಷದ ವಿರುದ್ಧ ಚಟುವಟಿಕೆಯನ್ನು ಮಾಡ್ತಾರೆ ಅವರನ್ನ ಉಚ್ಚಾಟನೆ ಮಾಡುವಂತದ್ದು ಅಥವಾ ಅವರ ಮೇಲೆ ಶಿಸ್ತು ಕ್ರಮವನ್ನು ಕೈಗೊಳ್ಳುವಂತದ್ದು ಪಕ್ಷದ ಸಂವಿಧಾನ. ಅದು ಆಗ್ತಾ ಇದೆ. ಅಲ್ಲಿ ವ್ಯಕ್ತಿಗತವಾಗಿ ಅಲ್ಲ, ಯಾರು ರಘುಪತಿ ಭಟ್ರು ಅನ್ನುವ ಕಾರಣಕ್ಕಾದದ್ದಲ್ಲ. ಅಲ್ಲಿ ನಾನೇ ನಿಂತದಿದ್ರು ಪಕ್ಷದಿಂದವರೆಗೂ ನನಗೂ ನೋಟಿಸ್ ಬರ್ತಿತ್ತು, ಉಚ್ಚಾಟನೆ ಮಾಡ್ತಿತ್ತು. ಪಕ್ಷದ ಸಂವಿಧಾನ ಅಷ್ಟೇ.